ಮುಟ್ಟುಗಾ ಮಠದ ಕಾನೂನು ಸಲಹೆಗಾರ ಉಮೇಶ್ ಅವರಿದ್ದಾರೆ. ಉಮೇಶ್ ಅವರೇ, ಈ ಪ್ರಕರಣದಲ್ಲಿ ಸಂಧಾನದ ಬಗ್ಗೆ ಮಾತನಾಡುವುದೇ ಕಾನೂನು ಬಾಹಿರ ನನ್ನ ಪ್ರಕಾರ. ಶ್ರೀಗಳೇ ಮಾತಾಡ್ತಿದ್ದಾರೆ ಅದನ್ನು. ಸರ್, ನಾನು ಒಂದು ನಿಮಿಷ ಸರ್, ನಾನು ಎರಡು ವಿಷಯಗಳ ಎರಡು ನಿಮಿಷ ಟೈಮ್ ಕೊಡಿ, ಕ್ಲಾರಿಫೈ ಮಾಡ್ತೀನಿ. ಎಸ್ ಪ್ಲೀಸ್. ಸಂಧಾನ ಅನ್ನೋ ವಿಷಯ ಯಾವಾಗ ಬರುತ್ತೆ ಅಂದರೆ ಕೋರ್ಟಲ್ಲಿ ಎವಿಡೆನ್ಸ್ ಬಂದಾಗ, ಎವಿಡೆನ್ಸ್ ಬಂದಾಗ. ಈಗ ನಾವು ಇದು ಏನ ಹೇಳಿದರೆ ಪ್ರೀಮೇಚರ್. ಇದು ಬಿಟ್ಟು ಹೊರಗಡೆ ಸಂಧಾನ ಅಂದರೆ ಅದು ವಾಸ್ತವಿಕ ಸಂಗತಿಗಳ ಮೇಲೆ ಸಂಧಾನ ಆಗೋದು. ಇದಕ್ಕೂ ಕೇಸಿಗೂ ಮತ್ತು ಈ ಸಂಧಾನಕ್ಕೂ ಸಂಬಂಧ ಇಲ್ಲ ಸರ್. ವಾಸ್ತವಿಕ ಸಂಗತಿಗಳ ಮೇಲೆ ಸಂಧಾನ ಮಾಡಿಕೊಂಡು ಕೋರ್ಟ್ ಮೇಲೆ ಕೇಸ್ ಏನಾಗುತ್ತೆ? ಈಗೇನು ಮಕ್ಕಳು ಬಂದು ನಾವು ಕಂಪ್ಲೇಂಟ್ ವಾಪಸ್ ತಗೊಳ್ತೀವಿ ಅನ್ನೋದಕ್ಕಾಗತ್ತಾ? ಅಥವಾ ನಾಳೆ ದಿವಸ ಕೋರ್ಟ್ ಮೇಲೆ ಕಟಕಟೆಯಲ್ಲಿ ನಿಂತ್ಕೊಂಡು ನಾವು ಸಂಧಾನ ಮಾಡ್ಕೊಂಡಿದ್ದೀವಿ ಸರ್ ಪ್ರಕರಣವನ್ನು ಬಿಟ್ಬಿಡಿ ಅನ್ನೋದಕ್ಕಾಗತ್ತಾ? ಪೋಕ್ಸೋ ಕೇಸಲ್ಲಿ ಯಾರು ಇಂಟರ್ಫಿಯರ್, ಒಂದು ನಿಮಿಷ, ಪೋಕ್ಸೋ ಕೇಸಲ್ಲಿ ಪೊಲೀಸ್ ತನಿಖೆಗೆ ಯಾರು ಇಂಟರ್ಫಿಯರ್ ಹಾಕಲ್ಲ. ಪೊಲೀಸರ ಹಕ್ಕು, ಕರ್ತವ್ಯ, ಅವ್ರಿಗೆ ಸ್ವಾತಂತ್ರ್ಯ ಇದೆ. ಯಾರು ಇಂಟರ್ಫಿಯರ್ ಹಾಕಲ್ಲ, ಇಂಟರ್ಫಿಯರ್ ಮಾಡ್ಕೊಳೋದೂ ಇಲ್ಲ ಅವರು. ಈ ಸಂಧಾನಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ. ಭಾಳ ಪ್ರಶ್ನೆ ಕೇಳಿದೆ ನಮ್ಮ ಸೀನಿಯರ್ ಒಂದು ಸರ್, ನಮ್ಮ ಸೀನಿಯರ್ಸ್ ಅಲ್ಲಿ ಕೂತಿಯಾರಲ್ಲ, ಅವ್ರಿಗೂ ಸೇರ್ಸಿ ನಿಮ್ಮನ್ನು ಸೇರ್ಸಿ ಕೇಳ್ತೀನಿ. ಒಂದು ಎರಡೇ ಒಂದೇ ನಿಮಿಷ ಅವಕಾಶ ಕೊಡಿ, ನೀವು ಕೇಳಂಗಿಲ್ಲ. ಕೇಳಿ, ಗೋ ಹೆಡ್ ಸರ್. ಅಜಿತ್ ಸರ್, ಈಗ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಂದರೆ ಜಸ್ಟಿಸ್ ಎಸ್ ಬರಲ್ಲ, ನೀವು ಚರ್ಚೆ ಮಾಡ್ದಂಗೆ ಬರಲ್ಲ ಅಂದರೆ ಕಾನೂನು ಹೆಂಗೈತೆ ಹಂಗೆ ಹೋಗಬೇಕು. ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿ ಇನ್ವೆಸ್ಟಿಗೇಷನ್ ಕೆಲಸ ಮಾಡುತ್ತೆ, ಕೋರ್ಟು ಕೋರ್ಟ್ ಕೆಲಸ ಮಾಡುತ್ತೆ, ಎಲ್ಲವೂ ಸಿ ಆರ್ ಪಿ ಸಿ ಅಡಿಯಲ್ಲೇ ಮಾಡ್ತಾರೆ. ಈಗ ನಾವು ಇವತ್ತು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ, ಅದು 1ನೇ ತಾರೀಕು ಹೋಗಿದೆ. ಓಕೆ, ಅದು 1ನೇ ತಾರೀಕು ಹೋಗಿದೆ. ನಿಮ್ಮ ಪ್ರಕಾರನೇ ಅದು ವಿಕ್ಟಿಮ್ಸ್ಗೆ ನೋಟಿಸ್ ಆಗಿದೆ, ಅದು ಅದರದೇ ಆದ ಒಂದು ಪ್ರೊಸೀಜರ್ ಅನ್ನುತ್ತೆ. ಪೊಲೀಸ್ನೇರು 156 173 ಇನ್ವೆಸ್ಟಿಗೇಷನ್ ಅದು ಅದರದೇ ಆದ ಪ್ರೊಸೀಜರ್ ಅನ್ನುತ್ತೆ. ನಮ್ಮ ಅಲ್ಲಿ ಕೂತಿರೋ ಸೀನಿಯರ್ಸ್ ಬಹುಶಃ ಪ್ರಾಕ್ಟೀಸ್ ಮಾಡಿದ್ದಾರೆ ನನ್ನ ಕಡೆಯಿಂದ. ಈಗ 164 ಸ್ಟೇಟ್ಮೆಂಟ್ ಇದೆಯಲ್ಲ ಸರ್, 161 ದರ್ ಇಸ್ ನೋ ಎನಿ, ಭಾಳ ಡಿಫ್ರೆನ್ಸ್ ಇಲ್ಲ. 161 ರೆಕಾರ್ಡ್ ಬೈ ದಿ ಇನ್ವೆಸ್ಟಿಗೇಟ್ ಆಫೀಸರ್ ವಿತೌಟ್ ಈ ಡಸ್ ನಾಟ್ ರಿಕ್ವೈರ್ ಎನಿ ಸಿಗ್ನೇಚರ್. 164 ಸ್ಟೇಟ್ಮೆಂಟ್ ಇಸ್ ರೆಕಾರ್ಡ್ ಬೈ ದಿ ಮ್ಯಾಜಿಸ್ಟ್ರೇಟ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮಾಡ್ತಾರೆ. ಆ ಕಾಪಿ ಯಾರಿಗೂ ಸಿಗಲ್ಲ, ಆ ಕಾಪಿ ಯಾರು ಕೊಡಲ್ಲ. ಇಟ್ ಈಸ್ ಗಿವನ್ ಅಂಡರ್ ಸೀಲ್ಡ್ ಕವರ್. ಹೌದು ಸರ್, ಮ್ಯಾಜಿಸ್ಟ್ರೇಟ್ ಅದಕ್ಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಹಿಮ್ಸೆಲ್ಫ್ ವಿಲ್ ಬಿ ದ ವಿಟ್ನೆಸ್ ಅಂತ ನಾನೇನ್ ಹೇಳಿ ಓದಲ್ಲ, ಬಟ್ ನಮ್ಮ ತಿಳುವಳಿಕೆಯಲ್ಲಿ ಮ್ಯಾಜಿಸ್ಟ್ರೇಟ್ ಹಿಮ್ಸೆಲ್ಫ್ ವಿಲ್ ಬಿ ದ ವಿಟ್ನೆಸ್ ಅಂತ ನನ್ನ ತಿಳುವಳಿಕೆ. ಮ್ಯಾಜಿಸ್ಟ್ರೇಟ್ ಹಿಮ್ಸೆಲ್ಫ್ ವಿಟ್ನೆಸ್ ಅನ್ನಕ್ಕಿಂತ ಮುಂಚೆ ಇಟ್ ಈಸ್ ಗಿವನ್ ಅಂದರೆ ಸೀಲ್ ಯಾರಿಗೆ ಬರುತ್ತೆ ಸರ್? ಅದು ಓದೋದಕ್ಕೆ ಯಾರಿಗೆ ಬರಲ್ಲ, ಬರಲ್ಲ. ಈ ತನಿಖಾಧಿಕಾರದ 161 ಇರುತ್ತೆ, 164 ಅವ್ರ ತಗಿರುತ್ತೆ. ಇದರಲ್ಲಿ ಪ್ರಭಾವ ಬೀರೋ ಪ್ರಶ್ನೆನೇ ಬರಲ್ಲ ನಾವು ಸರ್. ಇದರಲ್ಲಿ ನಾವು ರೆಕಾರ್ಡ್ ಮಾಡಿದ್ರು ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ, ಅದನ್ನು ಇನ್ವೆಸ್ಟಿಗೇಷನ್ಗೆ ನಾವು ಒಂದು ಕಾಪಿ ತೆಗೆದು ಅದಕ್ಕೆ ಹಾಕ್ಕೊಡ್ಬೋದು. ಅದರದೇನೇ ಅಭ್ಯಂತರ ಏನಿಲ್ಲ, ಮ್ಯಾಂಡೇಟರಿ ಅದು ಓಪನ್ ಮಾಡುವಂಥ ಪ್ರಶ್ನೆ ಇಲ್ಲ ಸರ್. ಅದನ್ನು ನಾವು ತಗೊಳ್ತೀವಿ, ಕಾಪಿ ತಗೊಂಡು ನಾವು ಹಾಕೊಳ್ತೀವಿ. ಅದು ಆ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಏನು ಹೇಳಿಕೆ ಕೊಟ್ಟಿದ್ದರು ಅಂತ ಅನ್ನುವಂಥದ್ದು ನಮಗೆ ಬೇಕಾಗ್ತದೆ ತನಿಖೆಗೆ. ನಾವು ಅಲ್ಲ ಸರ್, ಇಟ್ ಓಪನ್ ಇನ್ ಓಪನ್ ಕೋರ್ಟ್, ಅದು ಹೆಂಗೆ ಪ್ರಭಾವ ಬೀರುತ್ತೆ? 161 ಇಸ್ ಡಿಫ್ರೆಂಟ್ ಫ್ರಮ್ 164. ಅರೆ 161 ನಮ್ಗೆ ಕೊಡ್ತಾರೆ, ನಮ್ಮ ಮುಂದೆ ನಾವು ಮಾಡ್ಕೊಳ್ತೀವಿ ಅದನ್ನು. ನಾವು ಅವ್ರ ಇಷ್ಟ ಬಂದಂಗೆ ಉಮೇಶ್ ಅವರೇ, ಅವ್ರು 161 ಸ್ಟೇಟ್ಮೆಂಟ್ ವಿಲ್ ಬಿ ಗಿವನ್ ಇನ್ ಫ್ರಂಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಆಸ್ ಫಾರ್ ಆಸ್ 164 ಇಸ್ ಕನ್ಸರ್ನ್ಡ್, ಇನ್ವೆಸ್ಟಿಗೇಷನ್ ಆಫೀಸರ್ ಇಸ್ ನಾಟ್ ಅಲೌಡ್ ಟು ಬಿ ಪ್ರೆಸೆಂಟ್ ಇನ್ ದಟ್. ಸಿಗ್ನೇಚರ್ ಇಸ್ ನಾಟ್ ರಿಕ್ವೈರ್ಡ್. ಬೇಕಾಗಿಲ್ಲ, 164 ಸ್ಟೇಟ್ಮೆಂಟ್ ಕೊಡೋ ಇನ್ವೆಸ್ಟಿಗೇಷನ್ ಆಫೀಸರ್ ಎದುರಿಗೆ ಇರಬಾರದು. ಯಾಕಂದ್ರೆ ಯಾವ ಒತ್ತಡದಲ್ಲೂ ಕೂಡ ದೂರದಾರರು ಹೇಳಿಕೆಯನ್ನು ಕೊಡಬಾರದು ಅನ್ನೋ ಕಾರಣಕ್ಕೆ. ಅದಕ್ಕೆ ಸರ್, ಯಾಕಂದರೆ ಅದು ನ್ಯೂ ಅಮೆಂಡ್ಮೆಂಟ್, 164 ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್, 161 ಬಿಫೋರ್ ದಿ ಐಒ. ಅದರಲ್ಲಿ ತಾರತಮ್ಯ ನಾವು ಪ್ರೆಷರ್ ಮಾಡೋದು ಪ್ರಶ್ನೆನೇ ಬರೋದಿಲ್ಲ ಅಂತ. ಅಲ್ಲ, ನಿಮ್ಗೇನು ಪ್ರೆಷರ್ ಮಾಡೋಕೆ ಅಧಿಕಾರವೂ ಇಲ್ಲ ಸರ್. ನಾನು ಇನ್ವೆಸ್ಟಿಗೇಷನ್ ಆಫೀಸರು, ನಾನು ರೆಕಾರ್ಡ್ ಮಾಡುವಂಥದ್ದು ನಾನು ಮಾಡಾಕ್ತೀನಿ 161 ಅಷ್ಟೇ. ತನಿಖಾಧಿಕಾರಿಯ ಮುಂದೆ ಕೊಟ್ಟಂತ ಹೇಳಿಕೆಯನ್ನ ಅದು ನನ್ನ ಹೇಳಿಕೆ ಅಲ್ಲ ಅಂತ ಹೇಳಿಕೆ ಕೊಟ್ಟಂತವರು ನ್ಯಾಯಾಲಯದ ವಿಚಾರಣೆಯ ಸಂದರ್ಭದಲ್ಲಿ ಹೇಳಬಹುದು. ಹೇಳಬಹುದು, ಸ್ಟೇಟ್ಮೆಂಟ್ ಗೆ ನಾನು ಬದ್ಧನಾಗಿರೋದು. ನ್ಯಾಯಾಲಯಕ್ಕೊಂದು ಫ್ರೀ ಹ್ಯಾಂಡ್ ಇರುತ್ತೆ ಬದ್ಧನಾಗಿಲ್ಲ ಅಂತ ಹೇಳುವವರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ. ನಾನು ಈ ಪ್ರಕರಣದಲ್ಲಿ ಹಂಗಾಗತ್ತೆ ಅಂತ ಹೇಳ್ತಿಲ್ಲ, ನಾವು ಅಪ್ರಾಪ್ತ ವಯಸ್ಕರಾದಂತ ಇಬ್ಬರ ಬಗ್ಗೆ ಮಾತಾಡ್ತೀವಿ. ಅದು ಇದೆ, ಅದು ಇದೆ, ಅವ್ರು ಹೇಳಿದ ಕರೆಕ್ಟ್. ಹಂಗಿರುವಾಗ ಸಂಧಾನ ಏನು? ಹಲೋ, ಹಂಗಿರುವಾಗ ಸಂಧಾನ ಏನು ಉಮೇಶ್ ಅವರೇ? ಹಲೋ, ಸಂಧಾನ ನಾನು ನಿಮಗೆ ರಿಪೀಟ್ ಹೇಳಿ, ಸಂಧಾನ ಅನ್ನೋದು ವಾಸ್ತವಿಕ ಸಂಗತಿಗಳ ಮೇಲೆ ಮಠದಾಗ ಸಂಧಾನಗಳು ಬೇರೆ. ಪೋಕ್ಸೋ ಕೇಸಲ್ಲಿ ಸಂಧಾನ ಅಂತ ಪ್ರಶ್ನೆ ಯೋಚನೆ ಯಾವಾಗ ಮಾಡಿದಲ್ಲಿ? ಚಾರ್ಜ್ ಶೀಟ್ ಹಾಕಿ ವಿಚಾರಣೆ ಮಾಡಿದಾಗ.
ಅಲ್ಲಿಗೂ ನಾ ಈಗ ಈಗ ಏನು ಯೋಚನೆ ಮಾಡಿದ್ರೆ ಅಲ್ಲಿ ಯೋಚನೆ ಮಾಡಿ ಯಾವಾಗಲೂ ಸಂಧಾನ ಮಾಡುವಂತದ್ದು ಯಾವುದೇ ತರವಾದಂತಹ ಲವಲೇಶ ಹಕ್ಕು ನಿಮಗೂ ಇಲ್ಲ ನಮಗೂ ಇಲ್ಲ ಯಾರಿಗೂ ಇಲ್ಲ. ಐದು ಸಂಧಾನ ಇರುವಂತದ್ದು ಮಠದ ಪ್ರಾಂಗಣದಲ್ಲಿ ಏನಾದರೂ ಮಾಡ್ಕೋಬೋದೆ ಹೊರತು ಜುಡಿಷಿಯರಿಗೆ ಬಂದ ತಕ್ಷಣನೇ ಅದು ಒಂದು ಸಾರಿ ನಮ್ಮ ಮೋಚನ್ ಯು ಶುಡ್ ನಾಟ್ ಇಂಟರ್ವ್ಯೂನ್ ಎನಿಬಡಿ. ನಾನು ಮಾಡೋಕ್ಕಾಗುದಿಲ್ಲ ನೀವು ಮಾಡೋಕ್ಕಾಗುದಿಲ್ಲ ಅದು ಏನೇ ಮಾಡಿದ್ರು ನೀವು ಅಲ್ಲಿ ಯಾರ ಕೈಲೋ ಹೇಳಿಸ್ಬಿಡ್ತೀವಿ ಅಲ್ಲ ನಾವು ಅದನ್ನ ಆಸ್ಟ್ರೇಲ್ ಮಾಡ್ಬಿಡ್ತೇವೆ ಇನ್ನೇನೋ ಮಾಡ್ತೇವೆ ನಥಿಂಗ್ ಡೂಯಿಂಗ್ ಅದೆಲ್ಲ ಪ್ರಕ್ರಿಯೆ ಬೇರೆ ಬೇರೆ ಅವೆಲ್ಲ ನಡೀತವೆ ಡಿಸ್ಕಸ್ ಮಾಡ್ತಾ ಇಲ್ಲ ಇಲ್ಲಿ ನಾವು ಹಂಗ ಒಂದು ವೇಳೆ ಏನಾದ್ರೂ ಮಾಡೋದಕ್ಕೋದ್ರೆ ನೊಂದವರ ಮೇಲೆ ದೂರುದಾರರ ಮೇಲೆ ಅಥವಾ ಸಾಕ್ಷಿಗಳ ಮೇಲೆ ಒತ್ತಡ ಹೇರಿದ್ದಕ್ಕೆ ಇನ್ನೊಂದು ಪ್ರಕರಣ ದಾಖಲಾಗಬಹುದು. ಅದನ್ನ ನಾವು ಮಾತಾಡಲೇಬಾರದು ಸರ್. ಅದನ್ನ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಈ ಕೇಸ್ ಹೊಡಿತಾ ಇದೀವಿ ಅಂತ ಮತ್ತೆ ಖಂಡಿತವಾಗ್ಲು ನಮಗೆ ಏನಕ್ಕೆ ಬೇಕದು ಇನ್ನೂ ನಾವಿನ್ನು ಪ್ರಿಮಿಯರ್ ಸ್ಟೇಜ್ ಅಲ್ಲಿ ಇದ್ದೀವಿ. ಹೀಗೆ ಪೊಲೀಸ್ನವರಿಗೆ ಇಂಥ ಪ್ರಕರಣವನ್ನು ರಿಪೋರ್ಟ್ ಮಾಡಿದ ತಕ್ಷಣ ಅವರು ಕ್ರಮ FIR ರಿಜಿಸ್ಟರ್ ಮಾಡಿದ್ರೆ ಪೊಲೀಸರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಅಮೆಂಡ್ಮೆಂಟ್ ನಿರ್ಭಯ ಕೇಸ್ ಬಂದ ಮೇಲಿಂದ ನಾನು ನಿನ್ನೆ ಇನ್ನೊಂದು ಪ್ರಶ್ನೆಯನ್ನ ಎತ್ತದೆ ಸರ್. ಈ ಒಡನಾಡಿ ಸಂಸ್ಥೆಯವರು ಒಂದು ಹೇಳಿಕೆ ಕೊಡ್ತಾರೆ. ಮೊದಲು ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ಹೋಗಿದ್ರು, ಅವರು ರಾಜಿ ಸಂಧಾನ ಮಾಡಿಸೋ ಪ್ರಯತ್ನ ಮಾಡಿದ್ರು. ಹೌದು, ನಾನು ಹೇಳಿದೆ ರಾಜಿ ಸಂಧಾನ ಮಾಡಿಸೋ ಪ್ರಯತ್ನ ಮಾಡಿದ್ದೆ. ಆದ್ರೆ ಈ ಕೇಸ್ನಲ್ಲಿ 4 ಜನ ಏನು ಅಕ್ಯೂಸ್ಡ್ ಮಾಡಿದಿರಲ್ಲ, 5, 6, 7, 8 ಅಂತ ಕಾಟನ್ಪೇಟೆ ಪೊಲೀಸರನ್ನ ಹಾಕಿ ಅಂತ ಅವರನ್ನು ಸೇರಿಸಬೇಕಾಗ್ತದೆ. ಎಸ್, ಆ ಕಾರಣದಿಂದಾಗಿ ಏನಾಗ್ತದೆ ಇದು ಇವುಗಳಲ್ಲಿ ಸಂಧಾನಕ್ಕೆ ಅವ್ರು ಹೇಳೋದು ನಿಜ. ಸಂಧಾನ ಅಂದ್ರೆ ಈ ಕೇಸ್ಗೆ ಸಂಬಂಧ ಪಡಲ್ಲ, ಸಂಧಾನದ ಕೇಳಲು ಕ್ಲಾಸಿಫೈ ಮಾಡಿದ್ದಾರೆ. ಚೀಟಿಂಗು, ಎಸಲ್ಟ್, ಟ್ರಸ್ಟ್ ಪಾಸ್, ಇವುಗಳಿಗೆಲ್ಲ ಸಂಧಾನ ಮಾಡುವಂತಹ ವ್ಯವಸ್ಥೆಗಳಿದೆ. 376 ರೇಪ್ ಕೇಸ್ಗಳಿಗೆ ಅದು ಮೈನರ್ ಬಂದ ಕಾಲದಲ್ಲಿ ಸಂಧಾನದ ಪ್ರಶ್ನೆ ಬರೋದೇ ಅಲ್ಲ. ಅದು ಯಾರಾದರೂ ನೀವು ಹೇಳಿದಂಗೆ ಕೈ ಹಾಕಿದರೆ ಅವರು ಇದರ ಜೊತೆಗೆ ಸೇರಬೇಕಾಗ್ತದೆ, ಅಪರಾಧಿಯಾಗಿ ಸೇರ್ಕೊಳ್ಬೇಕಾಗ್ತದೆ ಸಂಧಾನಕ್ಕೆ ಮಾಡಿದರೆ. ಕಾರಣ ಏನಂದರೆ ಅದು ಹೊರಗಡೆ ಬಂದು ಹಾಸ್ಟೆಲ್ ಮಾಡೋದು ಅವು ಇವು ಪ್ರಶ್ನೆ ಇದೆಯಲ್ಲ, ಅದೆಲ್ಲ ನಾವು ಈಗ ಮಾತಾಡೋ ವಿಚಾರ. ಅದು ಲೈವ್ ಟೆಲಿವಿಷನ್. ಯಾಕಂದರೆ ಚಾರ್ಜ್ ಶೀಟ್ ಆದಮೇಲೆ ಅದು ಏನಿದೆಯೋ, ಚಾರ್ಜ್ ಶೀಟ್ ಆಗುವ ಮೊದಲು ಏನಿದೆಯೋ, ಮತ್ತು ಚಾರ್ಜ್ ಶೀಟ್ ಅವರು ಆಯಿತು ಈಗ ಘಟನೆ ನಡೆದಿದೆ, ನ್ಯಾಯಾಲಯದಲ್ಲಿ ಬಂದು ಅವ್ರನ್ನ ಹಾಸ್ಟೆಲ್ ಮಾಡಿಸ್ತಾರೆ, ಅದು ಅಪರಾಧ ಆಗ್ತದೆ ಕಾನೂನು. ನಾವು ಸ್ಟಿಂಗ್ ಆಪರೇಷನ್ ಮಾಡಿದೀವಿ ಸರ್, ಮರ್ಡರ್ ಕೇಸ್ನಲ್ಲಿ ನನಗೆ ಇನ್ನೂ ತುಂಬಾ ಚೆನ್ನಾಗಿ ನೆನಪಿದೆ. ಕೋರ್ಟಿನ ಬೇಸ್ಮೆಂಟ್ನಲ್ಲಿ ಸಾಕ್ಷಿ ಹೇಳೋದಕ್ಕಿಂತ ಮುಂಚೆ ಕಂತೆ ಕಂತೆ ದುಡ್ಡು ಕೊಟ್ಟು ನೀವು ಹಿಂಗೆ ಸಾಕ್ಷಿ ಹೇಳಬೇಕು ಅಂತ ಹೇಳಿದ್ರು. ನಾನು ಸ್ಟಿಂಗ್ ಆಪರೇಷನ್ ಮಾಡಿ ಟೆಲಿಕಾಸ್ಟ್ ಮಾಡಿದ್ದೀನಿ, ನ್ಯಾಯಾಂಗ ಪ್ರಶ್ನೆ ಮಾಡಿದ್ದೀನಿ, ಮೇಲ್ಗಡೆ ನ್ಯಾಯಾಧೀಶರು ಕೂತ್ಕೊಂಡ್ರೆ ಕೆಳಗಡೆ ಬೇಸ್ಮೆಂಟ್ನಲ್ಲಿ ಇದು ನಡೀತಾ ಇದೆ ಅಂತ ನಡೀತಾ ಇದೆ. ಹೌದು, ಅವ್ರಿಗೆ ಗದರಿಸೋದಾಗಲಿ ಹಣ ಕೊಡೋದಾಗಲಿ ಬೇರೆ ಪ್ರಭಾವ ಬೀರಿ ಮಾಡ್ತದಲ್ಲ ಇದೆಯಲ್ಲ, ಅದೆಲ್ಲ ಅಪರಾಧ ಪರಿಮಿತಿ ಒಳಗಡೆ ಬರ್ತದೆ. ಆ ಕಾರಣದಿಂದಾಗಿ ಸಂಧಾನದ ಪ್ರಶ್ನೆ ಬಾಬ ದುರಾದೃಷ್ಟ, ಅವರಿಗೆ ಅದರ ಬಗ್ಗೆ ವಿವರಗಳು ಗೊತ್ತಿಲ್ಲ ಅಂತ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಪರಶುರಾಮ್ ಅವರೇ, ಒಡನಾಡಿ ಸಂಸ್ಥೆಯಿಂದ ಡೇ ಒನ್ ಬಂದಂತ ಹೇಳಿಕೆಯಲ್ಲಿ ಕಾಟನ್ಪೇಟೆ ಪೊಲೀಸರ ಎದುರು ತಮ್ಮ ಮೇಲೆ ನಡೆದಿದ್ದನ್ನ ಈ ಮಕ್ಕಳು ಹೇಳಿಕೊಂಡ್ರು, ಕಾಟನ್ಪೇಟೆ ಪೊಲೀಸರು ಸಂಧಾನ ಮಾಡಿಸೋ ಪ್ರಯತ್ನ ಪಟ್ರು ಅಂತ ಹೇಳ್ತೀರಿ ನೀವು? ನಾ ಸ್ಪಷ್ಟವಾಗಿ ಹೇಳ್ತೇನೆ, ಇದನ್ನ ನಾನು ಹೇಳ್ತಿಲ್ಲ, ಮಕ್ಕಳು ಹೇಳ್ತಿದ್ದ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ. ನಾನೆಲ್ಲೂ ಸಿಗದೆ ಇದ್ದಾಗ ಅವ್ರು ಸುಸೈಡ್ ಮಾಡ್ಕೊಳ್ಳೋ ಲೆವೆಲಿಗೆ ಹೋಗಿ ನಂತರ ಅವರು ಒಡನಾಡಿ ಸಂಸ್ಥೆಯನ್ನ ಬಾಗಿಲು ತಟ್ಟಿದ್ದಾರೆ, ಈ ಅಂಶದ ಮೇಲೆ ನಾನು ಮೈಸೂರಿನ ಮಕ್ಕಳ ಕಲ್ಯಾಣ ಸಂಸ್ಥೆ ಈ ಮಕ್ಕಳನ್ನ ಪ್ರೆಸೆಂಟ್ ಮಾಡ್ತೇನೆ. ನಡೆದಂತ ದೌರ್ಜನ್ಯಕ್ಕೆ ಸಂಬಂಧಪಟ್ಟಾಗೆ ಅದನ್ನ ಕಪ್ಪಲಿಕ್ಕೆ ಅವರು ನಡೀತಾ ಇದೆ. ಮಕ್ಕಳು ಇವ್ರನ್ನ ಯಾವಾಗ ಭೇಟಿ ಮಾಡಿದ್ರು, ಹೇಗೆ ಭೇಟಿ ಮಾಡಿದ್ರು, ವಿಚಾರಗಳೆಲ್ಲ ಹೊರಗಡೆ ಬರ್ತವೆ. ಯಾರ ಮೂಲಕ ಬಂದ್ರು? ಹೌದು ಹೌದು, ನೂರಾರು ವಿಚಾರಗಳು ಬರ್ತವೆ. ಕೈ ಬಿಟ್ಬಿಟ್ಟು ಪೊಲೀಸರು ತನಿಖೆಗೆ ಅವರು ಸ್ವತಂತ್ರವಾಗಿ ತನಿಖೆಗೆ ಮಾಡೋದಕ್ಕೆ ಬಿಟ್ರೆ ಬಹಳ ಒಳ್ಳೇದು. ಸುಮ್ಮನೆ ಇರುವ ಕೇಸನ್ನ ಹಾಲ್ ಮಾಡಿ ಹಾಕೋದಕ್ಕೆ ಬೇಡ. ಒಂದು ಅಪರಾಧ ಆಗಿದೆ ಇಲ್ಲ ಅಪರಾಧ ಆಗಿಲ್ಲ, ಎರಡಕ್ಕೂ ಈ ರೀತಿ ಸೂಕ್ತ ಅಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅಜಿತ್ ಸರ್, ನಾನು ಅದನ್ನ ಹೇಳ್ತಿದ್ದೆ, ಸ್ವತಂತ್ರವಾಗಿ ಅವ್ರು ಮಾಡ್ತಾ ಇದಾರೆ. ಒಂದೇ ನಿಮಿಷ ಉಮೇಶ್ ಅವ್ರು ಬರ್ತೀನಿ ನಾನು. ಎಸ್ ಪರಶುರಾಮ್ ಅವರೇ, ಇದೊಂದು ಮಕ್ಕಳ ವಿಚಾರ, ಮಕ್ಕಳಿಗಾದಂತ ತೀರಾ ಸುಖದ ವಿಚಾರ. ಆದ್ರಿಂದ ಮಕ್ಕಳ ಜೊತೆಯಲ್ಲಿ ನನ್ನ ಸಂವಾದ ಇದೆ. ಮಕ್ಕಳು ಕೊಟ್ಟಂತ ಹೇಳಿಕೆಗಳ ಆಧಾರದ ಮೇಲೆ ಎಲ್ಲಾ ಅಥಾರಿಟಿ ಮುಂದೆ ಗಮನಕ್ಕೆ ತರುವಂತದ್ದು ನನ್ನ ಗುರುತರವಾದ ಜವಾಬ್ದಾರಿ ಆಗಿತ್ತು. ಹಾಗಾಗಿ ನಾನು ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡಿದ್ದೇನೆ. ಅಂತ ಕೂಡಲೇ ಮಕ್ಕಳನ್ನ ವರ್ಗಾಯಿಸುವ ಪ್ರಕ್ರಿಯೆ ಆಗಿರ್ಬೋದು, ಮತ್ತೊಂದು ಮಾಡಿರೋದಾಗಿರ್ಬೋದು, ನಾನು ಮಕ್ಕಳ ವಿಚಾರದಲ್ಲಿ ಸ್ಪಷ್ಟವಾಗಿದ್ದೇನೆ. ಆ ಕಾರಣದಿಂದ ಅವರ ಹಕ್ಕುಗಳನ್ನ ಉಳಿಸ್ಲಿಕ್ಕೆ, ಅವರ ನ್ಯಾಯದ ವಿಚಾರವನ್ನ ಎತ್ತಿ ಹಿಡಿಲಿಕ್ಕೆ ನಾನು ಕಲಿಸಿದ್ದಿದೆ. ಅದು ಬಿಟ್ಟು
ನನ್ನ ವೈಯಕ್ತಿಕ ವಿಚಾರ ಇದರಲ್ಲಿ ಇಲ್ಲ. ಯಾಕೆ ಅಂದ್ರೆ ನನ್ನ ವೈಯಕ್ತಿಕ ವಿಚಾರ ಏನಾದ್ರು ಅದು ಮಕ್ಕಳ ಬಗ್ಗೆ ಮಾತ್ರ. ಇದನ್ನ ಸ್ಪಷ್ಟ ಮತ್ತೆ ಸ್ಪಷ್ಟವಾಗಿ ಬಡಿಸ್ತೀನಿ. ಅಲ್ಲಿ ಇಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದು ರಾಜಕೀಯ ಮಾಡಿದ್ರು ಮತ್ತೊಂದು ಮಾಡಿದ್ರು ಅವರು ಶಿಕ್ಷೆಗೊಳಗಾಗ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಹೇಳಿರುವ ಅಂಶದಲ್ಲಿ ನನಗೆ ಸುಳ್ಳು ಕಂಡು ಬಂದಿಲ್ಲ. ಯಾರಾದ್ರೂ ನನ್ನ ಹತ್ರ ರಾಕ್ಷಸರೇ ಕರ್ಕೊ ಬರ್ಬೋದು, ಆದ್ರೆ ಮಕ್ಕಳಿಗಾದ ದೌರ್ಜನ್ಯವನ್ನ ಅನಾಲಿಸಿಸ್ ಮಾಡುವ ದಟ್ ಈಸ್ ದ ಪಾಯಿಂಟ್. ನೆನ್ನೆ ಕೂಡ ನಿಮ್ಮವರೊಬ್ರು ಲೈವಿಗೆ ಬಂದಾಗ ನಾನು ಅದನ್ನೇ ಕೇಳಿದೆ, ಮಕ್ಕಳ ಜೊತೆ ಅಷ್ಟೊತ್ತು ಮಾತಾಡಿದ್ರಿ, ಕೆಲವೊಂದ್ಸತಿ ಕಾಮನ್ ಸೆನ್ಸ್ಗೆ ಅರ್ಥ ಆಗ್ಬಿಡುತ್ತೆ ಈ ಘಟನೆ ನಡೆದಿದೆಯೋ ನಡೆದಿಲ್ವೋ ಅಂತ. ನಿಮಗೇನ್ ಅನ್ನಿಸ್ತು ಅಂತ ಕೇಳಿದೆ ನಾನು. ನೆನ್ನೆ ಕೂಡ ಅದನ್ನೇ ಕೇಳಿದೆ. ಇದು ಯಾರಾದ್ರೂ ಬೇಕು ಅಂತ ಮಾಡಿದ್ರ, ಇದ್ರ ಹಿಂದೆ ಷಡ್ಯಂತ್ರ ಇದೆಯಾ, ಎಲ್ಲಿದ್ರು ಏನಿದ್ರು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳ ತಮ್ಮ ಮೇಲೆ ಏನು ನಡೆದಿದೆ ಅಂತ ಹೇಳ್ತಾ ಇದಾರಲ್ಲ, ಅದು ನಡೆದಿದೆಯೋ ನಡೆದಿಲ್ವೋ ಅಷ್ಟು ಮಾತ್ರ ಮ್ಯಾಟರ್ ಆಗ್ಬೇಕು. ಅದನ್ನ ನಾವು ಇಟ್ಕೊಂಡು ಯಾವುದೇ ರೀತಿಯಾಗಿ ಎಳೆದಾಡುವುದರಿಂದ ಏನು ಪ್ರಯೋಜನ ಇಲ್ಲ. ಕಷ್ಟಪಡ್ತಿದ್ದಾರೆ, ಅದು ಮೈಸೂರು ಸಿಡಬ್ಲ್ಯೂಸಿ ಅವ್ರಿಗೂ ಮನವರಿಕೆ ಆಗಿದೆ, ಚಿತ್ರದುರ್ಗದವ್ರಿಗೂ ಮನವರಿಕೆ ಆಗಿದೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ದಾರುಣವಾದಂತ ದುರಂತವನ್ನು ಅನುಭವಿಸಿರುವ ಮಕ್ಕಳು ತಮ್ಮ ಜೀವಿತಾ ಅವಧಿಯ ಉದ್ದಕ್ಕೂ ಇದನ್ನ ಕೈ ನೆನಪನ್ನ ಸುತ್ತಿ ಹೊಟ್ಟೆ ಒಳಗಡೆ ಇಟ್ಕೊಂಡಿರ್ತಾರೆ, ಎದೆ ಒಳಗಡೆ ಇಟ್ಕೊಂಡಿರ್ತಾರೆ. ಕುತಂತ್ರದಿಂದ ಯಾರು ಕೂಡ ಈ ಮಾತನ್ನ ಹೇಳಲ್ಲ, ಯಾರು ಕೂಡ ಮುಂದೆ ಬರಲ್ಲ. ಮಕ್ಕಳು ಹಿಂಗ ಆಗ್ಬಿಟ್ಟದೆ ಅಂತ ಹೇಳ್ತಿ ಅಂತ ಹೇಳಕ್ ಯಾರು ಬರಲ್ಲ. ಆದ್ರೂ ಲೆಟ್ ಅಸ್ ನಾಟ್ ಕಮ್ ಟು ಅ ಕನ್ಕ್ಲೂಷನ್. ಉಮೇಶ್ ಸರ್ ಸ್ವತಃ ಒಬ್ಬ ತನಿಖಾಧಿಕಾರಿ, ವೈಯಕ್ತಿಕ ದ್ವೇಷವನ್ನು ತೀರಿಸಿಕೊಳ್ಳೋದಕ್ಕೆ ಮಕ್ಕಳನ್ನು ಬಳಸಿಕೊಂಡಿರುವ ಹಲವು ಪ್ರಕರಣಗಳನ್ನು ನಾವು ನೋಡಿದೀವಿ. ಸತ್ಯ ಹೊರಗೆ ಬರಲ್ಲ ಅಷ್ಟೇ. ಈ ಪ್ರಕರಣದ ವಿಷಯದಲ್ಲಿ ಜಡ್ಜ್ಮೆಂಟ್ ಕೊಡೋದು ಬೇಡ. ಅಪರಾಧನೇ ಅದು, ನಾನು ಸ್ಪಷ್ಟಪಡಿಸ್ತಾ ಇದ್ದೀನಲ್ಲ, ಮಕ್ಕಳನ್ನ ಏನಾದ್ರು ಬಳಸ್ಕೊಂಡ್ರೆ ಅದು ಅಪರಾಧ ಅಂತ ಅನ್ನುವಂತ ಒಂದು ಪ್ರಕ್ರಿಯೆಯಲ್ಲಿ ನಾನು ಸ್ಪಷ್ಟವಾಗಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳನ್ನ ನಾವು ಮಕ್ಕಳ ರೀತಿಯಲ್ಲಿ ನೋಡ್ಬೇಕು. ಆಗಿರುವ ವಿಚಾರವನ್ನ ನಾವು ಗಮನಿಸ್ಬೇಕು, ಅದು ಹೃದಯದಿಂದ ಗಮನಿಸ್ಬೇಕು ಮತ್ತು ತಾಂತ್ರಿಕತೆಯಿಂದಲೂ ಕೂಡ ಗಮನಿಸ್ಬೇಕು ಮಕ್ಕಳು ಏನ್ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ. ಇಲ್ಲಿ ಯಾವುದೇ ಕಾರಣವಾಗಿ ನಾನು ಕನ್ಕ್ಲೂಷನ್ಗೂ ಬರ್ತಿಲ್ಲ. ನ್ಯಾಯಾಲಯದಲ್ಲಿ ಇದೆ ಪ್ರಕರಣ, ಅಲ್ಲಿಗೆ ನಾನು ಸುಮ್ಮನಾಗ್ತಾ ಇದ್ದೀನಿ. ಪ್ರಶಾಂತ್, ಕರ್ನಾಟಕದ ಯಾವ ಮೂಲೆ ಯಾವ ಪೊಲೀಸ್ ಸ್ಟೇಷನ್ ನಲ್ಲಿ ನಡೆದರೂ ಕೂಡ ಮುರುಘಾ ಶ್ರೀಗಳ ಪ್ರಭಾವಕ್ಕೊಳಪಟ್ಟೆ ತನಿಖೆ ಮಾಡಬೇಕ್ರಿ. ತನಿಖಾಧಿಕಾರಿಗೆ ಅಂದ್ರೆ ನಾನು ಯಾರ ವಿರುದ್ಧ ತನಿಖೆ ಮಾಡ್ತಿದ್ದೀನಿ ಅನ್ನೋ ತನಿಖಾಧಿಕಾರಿಯ ತಲೆಯಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಲಹರ್ ಸಿಂಗ್ ರಂಥವ್ರ ಪತ್ರ ಬರೀತಾರೆ, ಕರ್ನಾಟಕದಿಂದ ಹೊರಗಿದ್ರೆ ತನಿಖೆ ನಡೀಲಿ ಅಂತ. ಅದೇನು ಹೊಸದಲ್ಲ, ಜಯಲಲಿತಾ ಅವರ ಮೇಲೆ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ ದಾಖಲಾದಾಗ ತಮಿಳುನಾಡಿನ ಯಾವ ಮೂಲೆಯಲ್ಲಿ ತನಿಖೆ ಮಾಡೋದಕ್ಕಾಗತ್ತಂದ್ರೆ ಕರ್ನಾಟಕದಲ್ಲಿ ತನಿಖೆ ಮಾಡಿದ್ರು. ಜಾಲಪ್ಪನವರ ಪ್ರಕರಣ ತಮಿಳುನಾಡಿನಲ್ಲಿ ತನಿಖೆ ಆಯಿತು, ಅಲ್ಲಿ ಜೈಲಿಗೆ ಹೋದ್ರು. ಎಸ್ ಪ್ರಶಾಂತ್, ನನಗನ್ಸುತ್ತೆ ಲಹರ್ ಸಿಂಗ್ ಅವರ ಪತ್ರ ನೋಡಿ ನಿಶ್ಚಿತವಾಗಿ ಇವತ್ತು ಆಶ್ಚರ್ಯ ಆಗಿತ್ತು. ಯಾಕಂದ್ರೆ ಲಹರ್ ಸಿಂಗ್ ಹೌದು ಏಕಾಏಕಿ ಪತ್ರ ಬರೆದಿರಲಿಲ್ಲ, ಇವತ್ತೊಂದು ಪ್ರೆಸ್ ರಿಲೀಸ್ ಮಾಡಿದ್ರು. ಈ ಆ ಮಕ್ಕಳಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅನ್ನುವ ದೃಷ್ಟಿಯಲ್ಲಿ ನೋಡಿ, ನನಗನ್ಸುತ್ತೆ ಇವತ್ತಿನ ಸರ್ಕಾರದ ಮೇಲಿನ ಜವಾಬ್ದಾರಿ ಮತ್ತೊಂದು ಅಗ್ನಿ ಪರೀಕ್ಷೆ. ಮುರುಘಾ ಶರಣರಿಗೆ ಏನು ಅಗ್ನಿ ಪರೀಕ್ಷೆ ಇದೆಯೋ ಸರ್ಕಾರಕ್ಕೂ ಕೂಡ ಇದೊಂದು ಅಗ್ನಿ ಪರೀಕ್ಷೆ. ಹೌದು ಹೌದು, ಚುನಾವಣೆ 10 ತಿಂಗಳ ನಂತರ ಇದೆ. ಪ್ರಮುಖವಾಗಿರ್ತಕ್ಕಂಥ ಒಂದು ಯಾವ ಸಮುದಾಯದ ಕಾರಣದಿಂದಾಗಿ ನಿಮ್ಗೆ ಅಧಿಕಾರಕ್ಕೆ ಬಂತೋ ಆ ಸಮುದಾಯದ ಪ್ರಮುಖ ಸ್ವಾಮೀಜಿಯೊಬ್ಬರ ಮೇಲೆ ಆರೋಪಗಳಿವೆ. ತೀರಾ ಸೆನ್ಸಿಟಿವ್ ಆಗಿರ್ತಕ್ಕಂಥ ಪ್ರಕರಣ, ಯಾಕಂದರೆ ಪರ್ಸೆಪ್ಷನ್ ಹೇಗೆ ಬಿಲ್ಡಪ್ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಇವತ್ತು ಕುಳಿತುಕೊಂಡು ನಾವು ಯಾವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಪ್ರಕರಣದ ಸೆನ್ಸಿಟಿವಿಟಿಯನ್ನು ಅರ್ಥ ಮಾಡಿಕೊ ಸರ್ಕಾರ ಪೂರ್ತಿಯಾಗಿರ್ತಕ್ಕಂಥ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆಯನ್ನು ನಡೆಸಬೇಕು. ನಾವೀಗ ಅನೇಕ ಬಾರಿ ಇದನ್ನು ಕೇಳ್ತಾ ಇದ್ದೀವಿ, CBIಗೆ ಹೋಗ್ತದೆ, ED ಹೋಗುತ್ತೆ, ಬೇರೆ ರಾಜ್ಯಕ್ಕೆ ಹೋಗುತ್ತೆ. ಅರೆ ನಮ್ಮ ಪಕ್ಕದಲ್ಲೇ ಕುಳಿತಿದ್ದಾರೆ, ತುಂಬ ಎಫಿಷಿಯಂಟ್ ಪೊಲೀಸ್ ಅಧಿಕಾರಿಗಳಿದ್ದಾರೆ. ನಿಷ್ಪಕ್ಷಪಾತ ಅಧಿಕಾರಿಗಳೇನು ಪಕ್ಷಪಾತಿಗಳಾಗಿರಲ್ಲ, ಮೇಲ್ ಕುಳಿತುಕೊಂಡಿರ್ತಕ್ಕಂಥವ್ರು. ಉಮೇಶ್ ಅವ್ರು ಹೇಳ ತಲೆ ಸಿಡಿದು ಹೋಗುತ್ತೆ, ಅಷ್ಟು ಒತ್ತಡಗಳು ಬರ್ತವೆ ಪ್ರಕರಣಗಳಲ್ಲಿ ಅಂತ. ಆ ರೀತಿಯ ಪೊಲಿಟಿಕಲ್ ಆಗಿರ್ತಕ್ಕಂಥ ಒತ್ತಡಗಳಿರ್ತವೆ. ಆ ಕಾರಣಕ್ಕೋಸ್ಕರ ನನಗನ್ಸುತ್ತೆ ಒಂದು ಕ್ಷಣ ನಮ್ಮ ರಾಜಕೀಯ ಪಕ್ಷಗಳು ಮತ್ತು ಗವರ್ಮೆಂಟ್ ಒಂದು ಕ್ಷಣ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಬೇಕು ಅನ್ಸ. ಇಬ್ಬರು ಅಪ್ರಾಪ್ತ ವಯಸ್ಸಿನ ಬಾಲಕಿಯರು ಹೌದು ಒಂದು ಅತ್ಯಂತ ಹೀನ ಕೃತ್ಯ ನಡೆದಿದೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೀಗ ಇದು ಕೇವಲ ಆರೋಪನ, ಈ ಆರೋಪದ ಹಿಂದೆ ಪಾಲಿಟಿಕ್ಸ್ ಇದೆನಾ, ಎಲ್ಲವೂ ಕೂಡ ತನಿಖೆಯಿಂದ ನಿಶ್ಚಿತವಾಗಿ ಹೊರಗೆ ಬರುತ್ತೆ. ಆದರೆ ನೋಡಿ, ಯಾವುದೋ ತನ್ನ ಹೆಂಡತಿಯ ಮೇಲೆ ಯಾವುದೋ ಅಗಸ ಏನೋ ಆರೋಪ ಮಾಡಿದ ಅನ್ನುವ ಕಾರಣಕ್ಕೋಸ್ಕರ ರಾಮ ಕಾಡಿಗೆ ಕಳಿಸಿದೆ. ಈಗ ಅದರ ಬಗ್ಗೆ ನಾವು ಅನೇಕ ಚರ್ಚೆಗಳನ್ನು ನಡೆಸ್ತೀವಿ. ಬಟ್ ಅದರ ತಿರುಳು ಏನು ಅಂತಂದರೆ, ಯಾವುದೇ ಪ್ರಭಾವಿ ವ್ಯಕ್ತಿ ಇದ್ದರೂ ಕೂಡ
ಸರಿಯಾಗಿರ್ತಕ್ಕಂಥ ತನಿಖೆ ಅದನ್ನು ನೀವು ಪ್ರಜಾಪ್ರಭುತ್ವದ ಜೊತೆ ಸಮೀಕರಿಸಿ ನೋಡೋದಾದರೆ ಈ ಪ್ರಕರಣದಲ್ಲಿ ಮುರುಘಾ ಶರಣರು ಒಬ್ಬ ಪ್ರಭಾವ ಇರತಕ್ಕಂತಹ ಸ್ವಾಮೀಜಿ. ಅವರ ಪ್ರಭಾವ ಕೇವಲ BJP ಕಾಂಗ್ರೆಸ್ಗೆ ಸೀಮಿತವಾಗಿಲ್ಲ, ಅವರ ಪ್ರಭಾವ ಸಮಾಜದ ಮೇಲೂ ಕೂಡ ಇದೆ. ನಾನಾಗಲೇ ಹೇಳಿದೆ ನೈತಿಕವಾಗಿರ್ತಕ್ಕಂಥ ಒಂದು ಪ್ರಶ್ನೆಯೂ ಕೂಡ ಇದೆ. ಪದೇ ಪದೇ ಈ ರೀತಿ ಪ್ರಭಾವಿ ಸ್ಥಾನದಲ್ಲಿ ಕುಳಿತುಕೊಂಡಿರ್ತಕ್ಕಂಥವರು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳು, ಇದು ಕೇವಲ ಗೈಡೆಡ್ ಆಗಿರ್ತಕ್ಕಂಥ ಆರೋಪನ ಅಂತಕ್ಕಂಥದ್ದರ ಸತ್ಯ ಕೂಡ ಹೊರಗೆ ಬರಬೇಕಾದ್ರೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡೀಬೇಕು. ಎಲ್ಲೋ ಹೊರಗಡೆ ನಡೆಸ್ತೀವಿ ಅಂತಕ್ಕಂಥದ್ದಲ್ಲ, ಪ್ರಾಯಶಃ ನಮ್ಮ ರಾಜ್ಯದಲ್ಲೂ ಕೂಡ ನಿಷ್ಪಕ್ಷಪಾತವಾಗಿ ಈ ಒಂದು ತನಿಖೆ ನಡೆಸಬಲ್ಲಿರ್ತಕ್ಕಂಥ ಎಫಿಷಿಯಂಟ್ ಆಫೀಸರ್ಸ್ ಆರ್ದೆ. ಹೌದು. ಹಾಗಾಗಿ ಮುಖ್ಯಮಂತ್ರಿಗಳ ಮೇಲೂ ಕೂಡ ಇದೊಂದು ಸವಾಲು ಅಂತ ನನಗನ್ಸುತ್ತೆ. ಸರಿಯಾದ ದಿಕ್ಕಿನಲ್ಲಿ ಇದನ್ನು ತನಿಖೆ ನಡೆಸಬೇಕು. ಉಮೇಶ್ ಅವರೇ, ಮುರುಘಾಶ್ರೀಗಳ ಜಾಗದಲ್ಲಿ ಇನ್ಯಾರೋ ಜನಸಾಮಾನ್ಯರಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಕಂಬಿ ಎಣಿಸ್ತಾ ಇದ್ದು. ಇಂಥ ಟೈಮ್ನಲ್ಲಿ ಶ್ರೀಗಳು ಒಂದು ಮಾರಲ್ ಸ್ಟ್ಯಾಂಡ್ ತಗೊಳ್ತಾರಾ ಅಂತ ನನ್ನ ಪ್ರಶ್ನೆ. ನನ್ನ ಮೇಲೆ ಇಂಥದ್ದೊಂದು ಆರೋಪ ಬಂದಿದೆ, ಈ ಆರೋಪದಿಂದ ಮುಕ್ತನಾಗುವ ತನಕ ನಾನು ಜವಾಬ್ದಾರಿಯಲ್ಲಿರೋದಿಲ್ಲ. ರಾಜಕಾರಣಿಗಳು ಅನೇಕ ಸಂದರ್ಭದಲ್ಲಿ ಇಂಥ ಸ್ಟ್ಯಾಂಡ್ ತಗೊಳ್ತಾರೆ. ಇತ್ತೀಚೆಗೊಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು ಮಂತ್ರಿಗಿರಿಗೆ. ಇಟ್ ಈಸ್ ಅ ಮಾರಲ್ ಸ್ಟ್ಯಾಂಡ್, ನೈತಿಕ ನಿಲುವದು. ಸರ್, ಇಂಥ ಸಂದರ್ಭದಲ್ಲಿ ಶ್ರೀಗಳಾದಂಥವರು ಒಂದು ಮಾರಲ್ ಸ್ಟ್ಯಾಂಡ್ ತಗೊಳ್ಬೇಕಾ, ನೈತಿಕ ನಿಲುವನ್ನು ತೆಗೆದುಕೊಳ್ಳಬೇಕಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಗಂಭೀರವಾದ ಆರೋಪ ಬಂದಿದೆ, ಇಂಥ ಟೈಮ್ನಲ್ಲಿ ನಾನು ಪೀಠದಲ್ಲಿರುವುದು ಸರಿಯಾದದ್ದಲ್ಲ. ತನಿಖೆ ನಡೀಲಿ, ನಾನು ತನಿಖೆಯಲ್ಲಿ ನಿರಪರಾಧಿ ಅಂತ ಸಾಬೀತಾಗುವ ವಿಶ್ವಾಸ ಇದೆ, ವಿಶ್ವಾಸ ಆದಮೇಲೆ ಮತ್ತೆ ಪೀಠಕ್ಕೆ ಬರ್ತೀನಿ. ಇಂಥ ಸ್ಟ್ಯಾಂಡನ್ನು ಶ್ರೀಗಳು ತಗೊಳ್ಬಹುದಾ? ಸರ್, ಆ ವಿಷಯ ಬಗ್ಗೆ ನಾವು ಆನ್ಸರ್, ನಾವು ಆ್ಯಸ್ ಅ ಲಾಯರ್ ಆನ್ಸರ್ ಮಾಡೋಕ್ಕಾಗೋದಿಲ್ಲ ಸರ್. ನಾವೇನಿದ್ರು ಲೀಗಲ್ ಸೆನ್ಸಲ್ಲಿ ಮಾತ್ರ ಆನ್ಸರ್ ಮಾಡೋದು ಸರ್. ಅದು ಅವರ ವೈಯಕ್ತಿಕ ವಿಚಾರ ಸರ್. ಲೀಗಲ್ ಸೆನ್ಸ್ನಲ್ಲಿ ನೀವು ಆನ್ಸರ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಪ್ರಶ್ನೆಯನ್ನು ತಮಗೆ ಕೇಳಬೇಕಾಗಿ ಬಂತು. ರಾಜಕಾರಣಿಗಳು ನಿಲುವು ತಗೊಳ್ತಾರೆ ಉಮೇಶ್ ಅವರೇ? ಅಲ್ಲ ಅಲ್ಲ, ಮತ್ತೆ ನೀವು ಹೌದು ಸರ್. ಅಲ್ಲ ಸರ್, ಇತ್ತೀಚೆಗೆ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪನವರು ಮಂತ್ರಿಗೆ ರಾಜೀನಾಮೆ ಕೊಟ್ಟರು, ನಿರಪರಾಧಿ ಆದ್ಮೇಲೆ ನಾನು ಮತ್ತೆ ಮಂತ್ರಿ ಆಗ್ತೀನಿ ಅಂತ. ಹಲೋ, ಇಲ್ಲಿ ಪ್ರಕರಣದ ಅಂಶಗಳೆಲ್ಲ ಸುಳ್ಳು ಅಂತ ಹೇಳಿದ ಮೇಲೆ ಅವರು ಪೀಠದಲ್ಲಿ ಇಲ್ಲಿಯ ಪ್ರಶ್ನೆನೇ ಬರೋದಿಲ್ಲ ಸರ್. ನಾವೆಲ್ಲ ಆಲ್ರೆಡಿ ತುಂಬ ಸತಿ ಹೇಳಿದ್ವಿ ಪ್ರಕರಣದಲ್ಲಿ ಏನು ಅಂಶಗಳಿದ್ದಾವೆ, ಮೇಲ್ನೋಟಕ್ಕೆಲ್ಲ ಸುಳ್ಳು ತೋರಿಸ್ತವೆ ಅಂತ. ಸುಳ್ಳು ಮತ್ತು ಸತ್ಯ ಪೊಲೀಸ್ ತನಿಖೆಯಲ್ಲಿ ಸಾಬೀತಾಗಬೇಕು, ನ್ಯಾಯಾಲಯದಲ್ಲಿ ಸಾಬೀತಾಗಬೇಕು. ಉಮೇಶ್ ಅವರು, ಹೌದು, ನೀವು ಮಠದ ಪರವಾಗಿ ಮಾತಾಡ್ತಿದ್ದೀರಿ, ನಿಮಗೆಲ್ಲವೂ ಸುಳ್ಳು ಅನ್ಸುತ್ತೆ. ದೂರು ಕೊಟ್ಟಿರುವ ಮಕ್ಕಳ ಪರವಾಗಿ ಮಾತಾಡ್ತಾ ಇರುವವರಿಗೆ ಮಠದ ಪರವಾಗಿಲ್ಲ, ನಾನು ಆಸ್ ಅ ಲಾಯರ್ ಮಾತಾಡ್ತೀನಿ. ಒಂದು ನಿಮಿಷ, ನಾನು ಲಾಯರ್ ಮಾತಾಡ್ತೀನಿ. ಫಸ್ಟ್ ಇನ್ವೆಸ್ಟಿಗೇಷನ್ಸಿ ಫೈಲ್ ಮಾಡಬೇಕು, ಸೆಕೆಂಡ್ ಪಾರ್ಟ್ ಏನಿದೆ ಅದು ನ್ಯಾಯಾಲಯದ ತೀರ್ಮಾನ ಆಗುತ್ತೆ. ಎರಡು ಕಡೆ ಬರಬೇಕು. ಫಸ್ಟ್ ಇನ್ವೆಸ್ಟಿಗೇಷನ್ಸಿ ಹ್ಯಾಸ್ ಟು ಬಿ ಫೈಲ್ಡ್, ನೆಕ್ಸ್ಟ್ ಕೋರ್ಟಲ್ಲಿ ಬರುತ್ತೆ. ಈಗ ಪೊಲೀಸರು ಬಂಧಿಸ್ತೀವಿ ಅಂತ ಬಂದರೆ ಏನಿದೆ ನಿಮ್ಮ ಹತ್ರ ಆಕ್ಷನ್ ಪ್ಲಾನ್? ಏನಿದೆ ಬಂಧನಕ್ಕೊಳಗಾಗುವುದನ್ನು ಹೊರತುಪಡಿಸಿದರೆ ಯಾರು ಸರ್? ನಾವು ಅವರಿಗೆ ಇಂಟ್ರಫಿಯರ್ ಆಗೋದಲ್ಲ ಸರ್. ಬಂಧಿಸಿ ಅವರು ಇಂಟ್ರಫಿಯರ್ ಆಗೋದಿಲ್ಲ ಅಂತ ಬೆಳಿಗ್ಗೆ ಹೇಳಿದ್ವಿ, ಇನ್ನು 3 ದಿವಸ ಹೇಳ್ತೀವಿ. ನಾವು ಅವರ ತನಿಖೆಗೆ ಹಸ್ತಕ್ಷೇಪ ಮಾಡಲ್ಲ, ಹಸ್ತಕ್ಷೇಪ ಮಾಡೋಕ್ಕೂ ಬರಲ್ಲ. ವಶಕ್ಕೆ ತಗೊಂಡು ತನಿಖೆ ನಡೆಸುವ ನಿರ್ಧಾರಕ್ಕೇನಾದರೂ ಪೊಲೀಸರ ಬಂದರೆ, ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ನಡೆಸುವ ನಿರ್ಧಾರಕ್ಕೆ ಪೊಲೀಸರ ಬಂದರೆ, ಕ್ಲಾರಿಫೈ ಮಾಡ್ತೀನಿ, ತಾವು ಲೀಗಲ್ ಅಡ್ವೈಸರ್ ಆಗಿ ತಮ್ಮ ಹತ್ರ ಏನಾದರೂ ಲೀಗಲ್ ರೆಮಿಡಿ ಇದೆಯಾ ಅದಕ್ಕೆ? ಹಾಂ, ಇದೆ. ಏನು ಇದೆ ಸರ್? ನಾನು ಲೀಗಲ್ ರೆಮಿಡಿ ಇದೆ. ಅವರು 169A ಅವರಿಗೆ ಮೇಲ್ನೋಟಕ್ಕೆ ಸಾಬೀತಾದರೆ ಎಲ್ಲರಿಗೂ ಗೊತ್ತಿದೆ, ನಿಮ್ಮ ಜೊತೆ ಕುಂತ ನನ್ನ ಲೈನಲ್ಲಿದ್ದೀಗೆ, ಇನ್ಸಫಿಷಿಯಂಟ್ ಎವಿಡೆನ್ಸ್ ಬಂದರೆ ಅವ್ರು ಬಿಡ್ಬೋದು. ಅವರ ಕಸ್ಟಡಿ ಇಂಟ್ರಗೇಷನ್ ಅವಶ್ಯಕತೆ ಇಲ್ಲ. ಓಕೆ, ಆದರೆ ಇದರಲ್ಲಿ ಬಯೋಲಾಜಿಕಲ್ ಎವಿಡೆನ್ಸ್ಗಳು ಬಹಳ ಮುಖ್ಯ, ಆದ್ದರಿಂದ ಕಸ್ಟಡಿಯಲ್ಲಿದ್ದಾಗ ಮಾತ್ರ ಎವಿಡೆನ್ಸ್ಗಳನ್ನು ತೆಗೆದುಕೊಳ್ಳಬೇಕು ಅಂತ ನಮ್ಮ ಕಾನೂನು ಹೇಳುತ್ತೆ. ಕರೆಕ್ಟ್ ಕರೆಕ್ಟ್, ನೀವು ಹೇಳಿದ್ದು ನಿಜ ಸರ್. ಬಯೋಲಾಜಿಕಲ್ ಎವಿಡೆನ್ಸ್ ಮುಖ್ಯ, ಬಟ್ ಇದು ನಮ್ಮ ಕಂಪ್ಲೇಂಟ್ ಪ್ರಕಾರ ನಮ್ಮ ಅವರ 24 ತಾರೀಕಿಂದ ನಮ್ಮ ಸ್ವಾಮೀಜಿಯವರು ಯಾವತ್ತೂ ಭೇಟಿಯಾಗಿಲ್ಲ ಅವರು. ಅಲ್ಲಿ ಬಯೋಲಾಜಿಕಲ್ ಎವಿಡೆನ್ಸ್ ಅವರು ಇವಾಗ 164 ಆಗಿದೆ. ಮೆಡಿಕಲ್ ಎವಿಡೆನ್ಸ್ ಆಲ್ಮೋಸ್ಟ್ ಮೆಡಿಕಲ್ ಎವಿಡೆನ್ಸ್ ಆಗಿದೆ. ಈಗ ಮೆಡಿಕಲ್ ಎವಿಡೆನ್ಸ್ ಏನು ಎವಿಡೆನ್ಸ್ ಏನು ಬೇಕು ಸರ್? ಪೊಲೀಸರಿಗೆ ಬೇಕಾಗಿದೆ ಆಲ್ಮೋಸ್ಟ್ ಎವಿಡೆನ್ಸ್ ಮುಗಿದಿದೆ. ನಾವು ಯಾವ ಸರ್ ಕಸ್ಟೋಡಿ ಇಂಟ್ರಿಗೇಷನ್ಗೂ ಮುಂದೆ 161 ಏನು ಬೇಕು ಏನು ಸರ್? 29 ನಂತರ ಯಾರು ಯಾರನ್ನ ಭೇಟಿಯಾಗಿಲ್ಲ ಅಂದ್ರಿ ತಾವು? ಹಲೋ ಉಮೇಶ್ ಅವ್ರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಂತ್ರಸ್ತೆಯವ್ರನ್ನ ನಮ್ಮ ಸ್ವಾಮೀಜಿಯವರು ಭೇಟಿ ಕೇಳಿಸ್ತೀವಿ ಸರ್. ಸಂತ್ರಸ್ತೆಯವ್ರನ್ನ ನಮ್ಮ ಸ್ವಾಮೀಜಿಯವರು ಇಂಡಿವಿಜುವಲ್ ಬೆಸ್ಟ್ ಭೇಟಿಯಾಗ ಪ್ರಶ್ನೆನೇ ಬರಲ್ಲ. ಹಾಸ್ಟೆಲ್ ಅದು
ದೂರಿನಲ್ಲಿರುವಂತದ್ದು ಒಬ್ಬ ಬಾಲಕಿಯ ಮೇಲೆ ಮೂರುವರೆ ವರ್ಷದಿಂದ ದೌರ್ಜನ್ಯ ನಡೆದಿತ್ತು ಅಂತ, ಇನ್ನೊಬ್ಬ ಬಾಲಕಿಯ ಮೇಲೆ ಒಂದೂವರೆ ವರ್ಷದಿಂದ ದೌರ್ಜನ್ಯ ನಡೆದಿತ್ತು ಅಂತ ನೀವು 29ನೇ ತಾರೀಕಿನ ನಂತರ ಭೇಟಿನೇ ಆಗಿಲ್ಲ ಅಂತೀರಿ. ಯಾವ ತಾರೀಕು ಇಲ್ಲಿ ಮ್ಯಾಟರ್ ಆಗೋದಿಲ್ಲ ಸರ್. ಅಲ್ಲಲ್ಲ ಅಲ್ಲ ಸರ್, ಯಾವತ್ತು ಭೇಟಿನಾಗಲ್ಲ, ಸಿಂಗಲ್ ಭೇಟಿಯಾಗಿ ಮಾಡಿ ಪ್ರಶ್ನೆ ಮಾಡಿದ್ರೆ ಇಡೀ ಕಸ್ಟಡಿ ಹಾಸ್ಟೆಲ್ ವಾರ್ಡನ್ ಇರ್ತಾರೆ, ಕೀ ಅವ್ರ ತೆಗಿರುತ್ತೆ, ನಮ್ಮ ಸ್ವಾಮೀಜಿ ಹೆಂಗೆ ಭೇಟಿಯಾಗ ಸಾಧ್ಯ? ಆರು ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಲೇಡಿ ವಾರ್ಡನ್ ಕೀ ಇರುತ್ತೆ, ಅವರು ನಮಗೆ ಹೆಂಗೆ ಮ್ಯಾಟರ್? ಹಾಂ ಅದನ್ನ ಹೇಳಿದ್ದೆ, ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಎಸ್ ನಾಣಯ್ಯ ಸರ್, ಇದು ಆರೋಪಿಯನ್ನು ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದರಲ್ಲಿ. ಇದು ಹೀಗಾಗಿ ಒಬ್ಬ ವಕೀಲರ ಪಾಯಿಂಟ್ ವಿಚಾರಣೆಯಲ್ಲಿ ಒಂದು ಕಂಪ್ಲೇಂಟ್ ಬಂತು ತಕ್ಷಣ ಅದೇನು ಹೇಳ್ತಾರಲ್ಲ, ಕೋಣ ತಗೊಂಡೋಗಿ ಕೊಟ್ಟಿಗೆ ಕೊಟ್ಟು ಅಂತ ಕರಿ ಕರುವಾಗಿದೆ ಅಂತ ಎತ್ತು ಇದೆ, ಆ ಥರ ಅಲ್ಲ. ಸೀರಿಯಸ್ನೆಸ್ ಅಫೆನ್ಸಸ್, ಈವನ್ ಮರ್ಡರ್ ಕೇಸ್ಗಳಲ್ಲಿ ಹೌದು, ಈಗ ಉಮೇಶ್ ಸಾಹೇಬರಿಗೂ ಸಾಕಷ್ಟು ಅದ್ರ ಬಗ್ಗೆಯೂ ಅನುಭವ ಇದೆ. ಕಂಪ್ಲೇಂಟ್ ಬಂತು ಇವನು ಮರ್ಡರ್ ಮಾಡಿದ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡ್ಕೊಳ್ಳಲ್ಲ, ಕರ್ಕೊಂಡು ಬಂದು ಸ್ಟೇಷನ್ ಕೂರಿಸೋದು ಇದೆ, ಕೂರಿಸಿ ಅದಕ್ಕೆ ಮೆಟೀರಿಯಲ್ ಕನೆಕ್ಟಿಂಗ್ ಮೆಟೀರಿಯಲ್ಸ್ ಇದೆಯೋ ಇಲ್ವೋ ಅಂತ ನೋಡಬೇಕಾಗ್ತದೆ. ಕರೆಕ್ಟ್, ಅದು ಇದ್ದಾಗ ಅದನ್ನು ಮಾಡಬೇಕಾಗ್ತದೆ. ಒಂದು ಎರಡನೇದು, ಒಬ್ಬ ಬಂದು ಕಂಪ್ಲೇಂಟ್ ಕೊಡ್ತಾನೆ ಇವನೇ ಮರ್ಡರ್ ಮಾಡಿದ್ದಾನೆ ಅಂತೇಳಿ, ಅವನು ಹೇಳೋದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ ಹೇಳೋದನ್ನು ಪರೀಕ್ಷೆ ನೋಡ್ಕೊಳ್ಬೇಕಾಗ್ತದೆ. ಕೊಟ್ಟ ಅಂತೇಳಿ ದಿಢೀರಂತ ಮಾಡುವಂಥ ಪ್ರಶ್ನೆಯೂ ಇಲ್ಲ. ಹೌದು ನೋಡಿ, ಇದು ಏನಾಗಿದೆ, ನಮ್ಮ ಭಾರತ ದೇಶದಲ್ಲಿ ಅರೆಸ್ಟ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ಎ ಕಾಮನ್ ಅಫೇರ್. ನಾನು ಕಂಡ ಅನುಭವದಲ್ಲಿ, ನನ್ನ ಚಿಕ್ಕ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ತಕ್ಷಣ ಏನು ಮಾಡ್ತಾರೆ, ಕಂಪ್ಲೇಂಟ್ ಬಂದ ತೊಗೊಂಡೋಗ್ಬಿಟ್ಟು ಅರೆಸ್ಟ್ ಮಾಡಿಬಿಟ್ಟು ಅವಾಗ ಇದು ಮಾಡಿದ್ದಾರೆ. ನನಗೆ ಒಂದು ಉದಾಹರಣೆಗೆಲ್ಲ, ಒಂದು ಶ್ರೀರಾಮಪುರದಲ್ಲಿ ಇದೇ ರೀತಿ ಆಯಿತು, ಒಬ್ಬನಿಗೆ ಬೆಂಕಿ ಹಚ್ಚಿಬಿಟ್ರು, ಒಬ್ಬ ಹೆಂಗಸು ಸೀಮಣ್ಣ ಸುರಿದ್ರು, ಇನ್ನೊಬ್ಬ ಗಂಡಸು ಬಂದು ಬೆಂಕಿ ಹಚ್ಚಿದ್ದ ಅಂತ, ಗಂಡ ಹೆಂಡ್ತಿಯಲ್ಲ ಅವರು, ಕಡೆಗೆ ಬೆಂಕಿ ಹತ್ತಿ ಏನು ಮಾಡಿದ್ರು, ಪೊಲೀಸ್ನವ್ರು ಕೇಸ್ ರಿಜಿಸ್ಟರ್ ಮಾಡಿಬಿಟ್ರು. ತನಿಖೆ ಮಾಡಿ ನೋಡುವಾಗ ಮೆಡಿಕಲ್ ಇದು ಡೈಯಿಂಗ್ ಡಿಕ್ಲರೇಷನ್ ರೆಕಾರ್ಡ್ ಆಯಿತು. ಓಕೆ, ಏನು ಅಂದರೆ ಇವರೇ ಮಾಡಿದ್ದಾರೆ ಅಂತ. ಕಡೆಗೆ ನೋಡಿದಾಗ ಏನು ವಿಚಾರಣೆಗೆ ಏನು ಬಂತು ಅಂದರೆ, ಸರ್ ಅವರಿಬ್ಬರು ನಿರಪರಾಧಿಗಳು. ಹೆಂಗೆ ಮಾಡಿಲ್ಲ ಅವರು? ಓಕೆ, ಕಂಪ್ಲೇಂಟ್ ಬಂದಂತ ಬಂದು ಹೇಳ್ದ ಈ ರೀತಿ ಇವರೇ ಮಾಡಿದ್ದಾರೆ ಅಂತ. ನಾನು ನಡೆಸಿದ್ದೆ ಒಂದು ಕೇಸ್, ಅದು ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಇತ್ತು. ಮೆಡಿಕಲ್ ನಾನು ಹೇಳ್ತಿಲ್ಲ, ಡೈಯಿಂಗ್ ಡಿಕ್ಲರೇಷನ್ ಇದೆ, ಅದೇ ಡೈಯಿಂಗ್ ಡಿಕ್ಲರೇಷನ್ ಎಲ್ಲ ಇದೆ. ಕಡೆಗೆ ಮಾತಾಡಿ ಕಡೆಗೆ ಅಧಿಕಾರಿಗಳು, ನಾನು ಅದು ಬೇರೆ ಲಾಯರ್ ಇದ್ದು ನನಗೆ ಚೇಂಜ್ ಮಾಡಿದ ಮೇಲೆ ನನ್ನ ಹತ್ರ ಬಂದು ಹೇಳಿದೆ, ಸರ್ ನನ್ನ ಜೀವಮಾನದ ದೊಡ್ಡ ಅಪರಾಧ ಆಗಿಬಿಟ್ಟಿದೆ, ಈ ರೀತಿ ನಾನು ಬೇರೆಯೊಬ್ಬರನ್ನ ಅರೆಸ್ಟ್ ಮಾಡಿಬಿಟ್ಟು ಒಳಗಡೆ ಹಾಕ್ಬಿಟ್ಟಿದ್ದೇನೆ, ಅವರಿಬ್ಬರು ನಿರಾಪತ್ತೆ ಆಗಿರೋ, ದಯವಿಟ್ಟು ಇದನ್ನು ರಕ್ಷಣೆ ಮಾಡಿ. ನನಗೆ ಅದನ್ನು ಚೇಂಜ್ ಮಾಡೋಕೆ ಹೋದರೆ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಸಂದೇಹ ಬರ್ತಾರೆ, ಹೆಂಗೆ ಚೇಂಜ್ ಮಾಡಿದೆ ನೀನು ಅಂತೇಳಿ. ಅವರು ಭಾಳ ಆನೆಸ್ಟ್ ಆಫೀಸರ್, ಅವರು ಈಗಲೂ ಇದ್ದಾರೆ. ಕಡೆಗೆ ಏನಾಯಿತು, ನನಗೆ ಬಂದು ಕೊಟ್ಟ ಮೇಲೆ ನಾನು ಅವರಿಗೆ ಅದೃಷ್ಟವಾಗಿ ಅವರು ಜಾಮೀನಲ್ಲಿ ತೊಗೊಂಡ್ಬಿಟ್ಟು ಕೇಸ್ ನಡೆಸಿ ಕೇಸ್ ಗೆದ್ದು ಕೊಟ್ಟೆ. ಅವ್ರು ಹೇಳಿದ್ರು, ಸರ್ ನಿಮ್ಮ ಫೀಸೆಲ್ಲ ನಾನೇ ಕೊಡ್ತೀನಿ ಅಂತ. ಇಲ್ಲ ಬೇಡಪ್ಪ, ನಿನ್ನ ನಿಯತಿಗೆ ನಾನು ತಲೆ ಬಾಗ್ತೇನೆ ಅಂತ ಹೇಳಿದೆ. ಅಂದರೆ ಇದು ಇದೂ ನಡೀತದೆ ಪ್ರಪಂಚ. ಈಗ ಇದರಲ್ಲಿ ಏನಾಗಿದೆ, ಸಾರಿ ಫಾರ್ ದಿ ಇಂಟರ್ಫರೆನ್ಸ್ ಅಲ್ಲ, ಇಲ್ಲಿ ಇನ್ನೊಂದು ಕೇಸ್ ರಿಜಿಸ್ಟರ್ ಆಗಿದೆ. ಹೌದು, ಆ ಇನ್ವೆಸ್ಟಿಗೇಷನ್ ಅದು ತನಿಖೆ ನಡೀತಾ ಇದೆ. ಆ ತನಿಖೆಯಲ್ಲಿ ಏನು ಬರ್ತಾ ಇದೆ ಅಂದರೆ, ಇವರ ಮೇಲೆ ಎಷ್ಟು ಗುಮಾನಿ ಥರ ಹಾಕೊಂಡು ಹೋಗಿದ್ದಾರೆ ಅಂತ. ಅವ್ರು ಯಾರು ಇವ್ರು ಯಾರು ಅಂತ ಹೇಳಿದ್ರೆ, ಅವ್ರು ಅಲ್ಲೇ ಕೆಲಸ ಮಾಡ್ತಿರುವವರು. ಹೌದು ಹೌದು, ಅವರು ಇದ್ರ ಮಧ್ಯದಲ್ಲಿ ಹೊತ್ತು ಹೊರಗಡೆ ಹಾಕಿದ್ರು, ಮತ್ತೆ ಪುನಃ ಸ್ವಲ್ಪ ದಿವಸ ಒಳಗಡೆ ಹಾಕ್ಕೊಂಡ್ರು. ಒಳಕೊಂಡು ಹಾಕೊಂಡ್ಬಿಟ್ಟು ಕೆಲವು ವಿಚಾರಗಳಲ್ಲಿ ಏನೋ ವ್ಯತ್ಯಾಸಗಳು, ನೂರಾರು ವ್ಯತ್ಯಾಸಗಳು ಬಂದಿವೆ. ಈಗ ಯಾರು ಯಾರನ್ನ ಅದ್ರಲ್ಲಿ ಕೇಸಲ್ಲಿ ತಗಲಾಕೋ ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.